ಅಪ್ಪ ಲಕ್ಷ್ಮಿ ಬಂದಿದ್ದಾರೆ ನೀನಾ ನಾನೇ ನಿನ್ನ ಫ್ಲಾಟಿಗೆ ಬರೋಣ ಅನ್ಕೊಂಡಿದ್ದೆ ಅಂಕಲ್ ಫ್ಲಾಟ್ ಅಲ್ಲಿ ಇದ್ದಷ್ಟೊತ್ತು ಟೆನ್ಷನ್ ಆಗಿತ್ತು ಬೇಗ ಹೋಟೆಲ್ನ ಸೇಲ್ ಮಾಡಬೇಕು ಒಂದು ನಿಮಿಷನೂ ವೇಸ್ಟ್ ಆಗ್ತಿದ್ರೆ ಅಪ್ಪ ಅಲ್ಲಿ ಮಗಳೆ ಆ ಹೋಟೆಲ್ನ ದಿಢೀರಂತ ಮಾರ್ತೀನಿ ಅಂದ್ರೆ ಅದು ನೀನ್ ಅನ್ಕೊಂಡಷ್ಟು ಈಸಿ ಇಲ್ಲ ಕಣಮ್ಮ ಮಹೇಶ್ ಸರ್ ಅವರು ಅರೆಸ್ಟ್ ಆಗಿರೋದು ಹೊರಗಡೆ ಗೊತ್ತಾದ್ರೆ ಅವಾಗ ಹೋಟೆಲ್ ಸೇಲ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತಮ್ಮ ಅದು ಮಾತ್ರ ಅಲ್ಲ ಈ ಕೇಸ್ ಬಗೆಹರಿಯುತ್ತೆ ಇಲ್ವೋ ಅನ್ನೋ ಭಯ ಹೋಟೆಲ್ಗೆ ಬರೋರ್ಗೆ ಮಾತ್ರ ಅಲ್ಲ ತಗೊಳ್ಳೋರ್ಗೂ ಇರುತ್ತೆ ಒಂದು ಮಾತ್ರ ನೆನಪಿಟ್ಕೋ ಮಹೇಶ್ ಸರಿಗೋಸ್ಕರ ನಾನು ನನ್ನ ಕುಟುಂಬ ಬೇಡ್ಕೊಳ್ತಾ ಇದ್ದೀವಿ ಅವ್ರ ಆಶೀರ್ವಾದದಿಂದಾನೆ ನಾವಿಷ್ಟೆಲ್ಲ ಬೆಳೆದಿರೋದಲ್ವಾ ಸರಿ ಹೋಗಮ್ಮ ನೀನು ಆದಷ್ಟು ಬೇಗ ಹೋಟೆಲ್ ಮಾರೋದಕ್ಕೆ ನಾನು ಏರ್ಪಾಡು ಮಾಡ್ತೀನಿ ಥ್ಯಾಂಕ್ಸ್ ಬರ್ತೀನಿ ನೀವಾ ಪೊಲೀಸ್ ಜೀಪ್ ನೋಡಿದ ತಕ್ಷಣ ನಂಗೆ ಭಯಾನೇ ಆಯ್ತು ನಾನು ನಾನು ಕೂಡ ಆದ್ರೂ ಪೊಲೀಸ್ನವ್ರನ್ನ ಕಂಡ್ರೆ ಕಳ್ಳರಿಗೆ ಭಯ ಏನ್ ನೀವು ಹೇಳ್ದೇನೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ ನಾನು ನಮ್ಮ ಅತ್ತೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ಡಿ ಪ್ರಮೋಷನ್ ವಿತ್ ಪನಿಷ್ಮೆಂಟ್ ಟ್ರಾನ್ಸ್ಫರ್ ನಾನೊಬ್ಬ ಸಾಮಾನ್ಯ ಎಸ್ಐನೇ ಅದೇನೋ ನೀನ್ ಇಲ್ಲಿ ಬಂದಿದ್ದು ತುಂಬಾ ಒಳ್ಳೇದಾಯ್ತು ನನ್ ಕೆಲ್ಸ ಇದ್ರೆ ಮಾಡ್ಕೊಡ್ತೀರಲ್ವಾ ಖಂಡಿತ ಸರ್ ನಮ್ ಬಾರ್ಗೋಸ್ಕರ ಸಿಕ್ಕಾಪಟ್ಟೆ ಕೊಟೇಶನ್ ಬಂದಿದೆ ಇದ್ರ ತುಂಬಾ ಕೊಟೇಶನ್ ಇದೆ ಯಾರೋ ಒಬ್ಬ ರಾಮಸ್ವಾಮಿ 10 ಲಕ್ಷ ಜಾಸ್ತಿ ಕೋಟ್ ಮಾಡಿದಾನೆ ಯಾರಾದ್ರೆ ನಮಗೇನು ದುಡ್ಡು ಕೊಟ್ರೆ ಸಾಕಷ್ಟೇ ಅದು ಸರಿ ಯಾವ್ದಕ್ಕೂ ಆ ಸ್ವಾಮಿಗ್ ಬರ ಕೇಳು ನಮಸ್ತೆ ನನ್ನ ಹೆಸರು ರಾಮಸ್ವಾಮಿ ಅಂತ ಮೈ ನೇಮ್ ಇಸ್ ರಾಮಸ್ವಾಮಿ ನಾನು ಕೆಟಿಕೆ ಗ್ರೂಪ್ ಆಫ್ ಕಂಪನೀಸ್ ನ ಜನರಲ್ ಮ್ಯಾನೇಜರ್ ಆಗಿದ್ದೀನಿ ನಮ್ಮ MD ಮಿಸ್ಟರ್ ಕೆಟಿಕೆಗೆ ಇಂಡಿಯಾದ ಎಲ್ಲಾ ಸ್ಟೇಟ್ಗಳಲ್ಲೂ ಬಾರ್ಗಳಿದಾವೆ ಆದ್ರೆ ನಮ್ಮೂರಲ್ಲಿ ಮಾತ್ರ ಇಲ್ಲ ಅದಕ್ಕೆ ಅವರು ಎಷ್ಟು ಚಿಂತೆ ಮಾಡ್ತಿದ್ದಾರೆ ಅಂತ ಗೊತ್ತಾ ನಿಮ್ಗೆ ಅದೇನು ಅವರು ಅವ್ರ ಸ್ವಂತ ಬಾರಲ್ಲಿ ಮಾತ್ರ ಕುಡಿಯೋದು ಆದ್ರೆ ಅವ್ರು ಈ ಊರಿಗೆ ಬಂದಾಗ ಕುಡಿಯೋದೇ ಇಲ್ಲ ಅಂತಾರೆ ಅದೇನು ಅವ್ರಿಗೆ ಸ್ವಂತ ಬಾರ್ ಇಲ್ಲಿ ಇಲ್ವಲ್ಲ ಅದೇನು ಸ್ವಂತ ಬಾರಲ್ಲೇ ಕುಡಿಬೇಕು ಅಂತ ಹಠ ಮಾಡ್ಕೊಂಡಿರೋದು ಕೋಟ್ ಹಾಕೊಂಡಿರೋ ಮುಠಾಳ ಸ್ವಂತ ಬಾರ್ ಇದ್ರೆ ಕುಡಿಯೋದಕ್ಕೆ ಕಾಸು ಕೊಡ್ಬೇಕಾಗಿಲ್ವಲ್ಲ ಎಷ್ಟು ಬುದ್ಧಿವಂತ ನಿಮ್ ಯಜಮಾನ ನೋಡ್ ಕಲ್ತ್ಕೊಳ್ಳಿ ಅಯ್ಯ ದುಡ್ಡು ನಮ್ಮ ಕಂಪನಿಗೆ ಏನ್ ಸಮಸ್ಯೆ ಅಲ್ಲ ಮನಿ ಇಸ್ ನಾಟ್ ಅವರ್ ಪ್ರಾಬ್ಲಮ್ ಬಾರ್ ನಮಗೆ ಸಿಗ್ಬೇಕು ತಗೊಳ್ಳಿ ನೀವು ಹೇಳಿದ ಅಮೌಂಟ್ ಎಲ್ಲ ತಗೊಂಬಂದಿದ್ದೀನಿ ದುಡ್ಡು ನೀವು ಬ್ಲ್ಯಾಕ್ ಅಲ್ಲಿ ಬೇಕು ಅಂದಿದ್ದಕ್ಕೆ ನಾನು ಎಲ್ಲ ಕ್ಯಾಶ್ ತಗೊಂಡ್ ಬಂದಿದ್ದೀನಿ ಹಾಗಾದ್ರೆ ನಾಳೆನೆ ಅಗ್ರಿಮೆಂಟ್ ಮಾಡ್ಸೋಣ ಅಯ್ಯೋ ಬೇಡ ಇವತ್ತೇ ಬೇಕು ಇವತ್ತು ಒಳ್ಳೆ ದಿನ ಬುಧ ಮತ್ತು ಕೇತು ನಡುವೆನೆ ಶುಕ್ರ ಅದಕ್ಕೆ ಅಗ್ರಿಮೆಂಟ್ ಎಲ್ಲ ರೆಡಿ ಮಾಡ್ಬೇಕು ಅಗ್ರಿಮೆಂಟ್ ಎಲ್ಲ ನಾನು ರೆಡಿ ಮಾಡ್ಕೊಂಡೇ ಬಂದಿದ್ದೀನಿ ಹೊಸದಾಗಿ ಅಗ್ರಿಮೆಂಟ್ ಅಲ್ಲಿ ಸೇರಿಸಬೇಕಾಗಿರೋ 3-4 ಪಾಯಿಂಟ್ ನಾನು ಬರ್ಕೊಂಡ್ ಬಂದಿದ್ದೀನಿ ದಟ್ ಐ ವಿಲ್ ಎಕ್ಸ್ಪ್ಲೈನ್ ಒಂದು ನಮ್ಮ ಯಜಮಾನರಿಗೆ ಹೋಟೆಲ್ ಅಲ್ಲಿ ಒಂದು ರೂಮ್ ಎರಡು ನಮ್ಮ ಯಜಮಾನರಿಗೆ ಮತ್ತೆ ಅವರ ಫ್ರೆಂಡ್ಸ್ ಗೆ ಈ ಹೋಟೆಲ್ ಅಲ್ಲಿ ಸಂಪೂರ್ಣ ಸ್ವತಂತ್ರ ಇರಬೇಕು 3 ನಮ್ಮ ಯಜಮಾನರ ವೆಹಿಕಲ್ ನ ಪಾರ್ಕ್ ಮಾಡೋದಕ್ಕೆ ಜಾಗ ಇರಬೇಕು 4 ನಮ್ಮ ಯಜಮಾನರ ವೆಹಿಕಲ್ ನ ವಾಶ್ ಮಾಡೋದಕ್ಕೆ ವ್ಯವಸ್ಥೆ 5 ನಮ್ಮ ಯಜಮಾನರ ಗಾಡಿಗೆ ಫ್ಯೂಯಲ್ ಕಡಿಮೆ ಆಗದಿರೋ ತರ ನೋಡ್ಕೋಬೇಕು ಅಷ್ಟೇನೆ ಇದೆಲ್ಲ ದೊಡ್ಡ ವಿಷಯನೇನ ಹಾಗಾದ್ರೆ ನೀವು ಇವಾಗ ಈ ದುಡ್ಡು ತಗೊಂಡು ಸೈನ್ ಹಾಕ್ಬಿಡಿ ನಮ್ಮ MD ಸೈನ್ ಹಾಕಿದ್ಮೇಲೆ ಇದರ ನಿಜವಾದ ಕಾಪಿನ ನಿಮಗೆ ನಾನು ತಲುಪಿಸ್ತೀನಿ ಅಟ್ ದಿ ಅರ್ಲಿಯೆಸ್ಟ್ ಹಾಕಿ ಹಾಕಿ ನಾನಿದ್ದೀನಲ್ಲ ನೋಡ್ಬೇಡಿ ಎಲ್ಲ ಸರಿಯಾಗೇ ಇರುತ್ತೆ ಥ್ಯಾಂಕ್ಸ್ ಇನ್ನೊಂದು ವಿಚಾರ ಡೆಪಾಸಿಟ್ ಅಗ್ರಿಮೆಂಟ್ಗೆ ಅಂತ ಏನು ತೋರಿಸಿಲ್ಲ ನಂಬಿಕೆನೆ ನಮಗೆ ಬಹಳ ಮುಖ್ಯವಾದದ್ದು ಬಟ್ ಒನ್ ಥಿಂಗ್ ಆದ್ರೆ ಇದು ದುಡ್ಡು ಜಾಗೃತಿಯಾಗಿರ್ಬೇಕು ಹುಷಾರು ಬಿ ಕೇರ್ಫುಲ್ ನೋಡಿ ದುಡ್ಡು ದುಡ್ಡು ಅಂತ ಹೇಳಿ ನೀವು ಟೆನ್ಷನ್ ಆಗ್ಬೇಡಿ ಇದೆಲ್ಲ ನಾವು ತುಂಬಾನೇ ನೋಡಿದ್ದೀವಿ ಅಪ್ಪ ಸ್ವಲ್ಪ ಬನ್ನಿ ದುಡ್ಡು ತಗೊಂಡು ನಿಮ್ಮ ಮನೆಗೆ ಹೋಗಿ ಸದ್ಯಕ್ಕೆ ಲಾಕರ್ ಅಲ್ಲಿ ಇಟ್ಟರೆ ಸಾಕು ಕಾದಿರ್ ಉದಯ ಶಂಕರ್ ಪೂರ್ತಿ ಕಾಸು ತಗೊಂಡು ಈಗ್ತಾನೆ ಒಂಟಿಯಾಗಿ ಮನೆಗೆ ಹೊರಟಿದ್ದಾನೆ ನೀನ್ ಬೇಕಾದ್ದನ್ನ ಮಾಡಬಹುದು ಬಾಯ್ ಮುಚ್ಚ ಅಮ್ಮ ಅಣ್ಣ ಅಯ್ಯ ಅಯ್ಯ ಮಗು ಅಳ್ತಾ ಇದೆ ಏನಾದ್ರು ಕೊಡಯ್ಯ ಏನಿಲ್ಲ ಹೋಗಮ್ಮ ಮಗು ಅಳ್ತಾ ಇದೆ ಕೊಡಯ್ಯ ಏನಾದ್ರು ಕೊಡಯ್ಯ ತಲೆನೋವು ಒಳ್ಳೇದಾಗ್ಲಿ ಹ್ಮ್
ಸ್ವೀಟ್ ಡ್ರೀಮ್ಸ್. ಅಯ್ಯೋ, ನನ್ ದುಡ್ಡೆಲ್ಲ ಹೋಯ್ತು. ಇನ್ನು ಹತ್ತು ಏನ್ ಪ್ರಯೋಜನ? ಹಗ್ಲಲ್ಲೇ ಸಿಟಿಯಲ್ಲಿ ಮುಖ್ಯವಾದ ಜಾಗದಲ್ಲಿ ಕ್ಲೋರೋಫಾರ್ಮ್ ಕೊಟ್ಟು ಪ್ರಜ್ಞೆ ತಪ್ಪಿಸಿದ್ದಾರೆ. ಹಣ ಎತ್ಕೊಂಡಿದ ತಕ್ಷಣ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾರೆ. ಕಾರಣ ಇದೇನ್ ಸರ್, ಸಿಟಿ ತಾನೇ ಇದು. ಎರ್ನಾಕುಲಂ ಸಿಟಿಯಲ್ಲಿ ಎಲ್ಲಾ ಭಿಕ್ಷುಕರನ್ನ ಕ್ವಶನ್ ಮಾಡಾಯ್ತು. ನೀವು ಹೇಳಿರೋ ತರ ಡ್ರೈವಿಂಗ್ ಮಾಡೋ ಭಿಕ್ಷುಕರು ಯಾರು ಇಲ್ಲ. ಆ ಕ್ಯಾಶ್ ಬ್ಲಾಕ್ ಮನಿ ಆಗಿರೋದ್ರಿಂದ ಕೇಸನ್ನು ಫೈಲ್ ಮಾಡಕ್ ಆಗಲ್ಲ. ಅವನು ನಾರ್ಮಲ್ ಕಳ್ಳ ಆಗಿದ್ರೆ ಅಪ್ಪನ್ ಪಾಕೆಟ್ ನಲ್ಲಿರೋ ದುಡ್ಡು ಮತ್ತೆ ಒಡವೆ ಎಲ್ಲನ್ ಕಿತ್ಕೊಂಡು ಹೋಗ್ತಿದ್ದ. ಇದು ಆತರ ಅಲ್ವಲ್ಲ. ಆದ್ರೆ ಕಳ್ಳ ಏನಾದ್ರೂ ನಾನಾಗಿದ್ದೆ ಅನ್ಕೊಳ್ಳಿ, ಸಾರ್ ಅಂಡರ್ವೇರ್ ವರೆಗೂ ಬಿಚ್ಚಾಕ್ಬಿಡ್ತಾ ಇದ್ದೆ. ಯೋ ಏನಯ್ಯ ನೀನು, ಇದು ದೊಡ್ಡ ಅಮೌಂಟ್ ನ ಮಾತ್ರ ಏ ಮಾಡಿರೋ ಟೀಮ್ ಪ್ಲಾನ್ ಮಾಡಿನೇ ಕಳ್ತನ ಮಾಡಿದ್ರೆ ಸರ್ ಸಂದೇಹನೇ ಇಲ್ಲ. ಆದ್ರೆ ಈ ಡೀಲು ನಮ್ಮನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ವಲ್ಲ. ಯಾರು ನಿಮಗ್ ದುಡ್ಡು ಕೊಟ್ಟಿದ್ದು? ಒಂದ್ ರಾಮಸ್ವಾಮಿ. ಖಂಡಿತ ದುಡ್ಡು ಹೋಗೋದಕ್ ಕಾರಣ ಆ ರಾಮಸ್ವಾಮಿನೇ. ಅಯ್ಯೋ ವೆಂಕಟೇಶ್ವರ ಸ್ವಾಮಿ, ಕಂತ್ರಿ ನಾಯಿ, ಬಿಡು ನನ್ನ, ಲೀವ್ ಮಿ. ನನ್ನ ಹತ್ರ ಪ್ರಶ್ನೆ ಕೇಳೋದ್ರಿಂದ, ನನ್ನ ಹೊಡೆಯೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ, ನೋ ಯೂಸ್ ಅಟ್ ಆಲ್. ನಾನು ಅವಾಗಲೇ ಇವ್ರಿಗೆ ಹೇಳಿದೆ ದುಡ್ಡು ಹುಷಾರಾಗಿ ಇಟ್ಕೊಳ್ಳಪ್ಪ ಅಂತ. ಇವ್ರು ನನ್ನ ಮಾತು ಕೇಳಿಲ್ಲ, ಕೊಬ್ಬು ಜಾಸ್ತಿ, ದೇ ಡಿಂಟ್ ಕೇರ್ ಮಿ. ಈಗ ಕಳ್ಳ ಬಂದು ದುಡ್ಡು ಕದ್ಕೊಳೋದು, ಅದಕ್ಕೆ ನಾನೇನು ಅಂತ ಮಾಡಕ್ ಸಾಧ್ಯ ಆಗುತ್ತೆ? ಏನು ಗೊತ್ತಿಲ್ಲದೇವ್ರ ಗಾಡಿದು ಹಾರ್ನದು, ಅವ್ರು ಬಂದ್ರು ಅನ್ಸುತ್ತೆ, ನಮ್ಮ ಯಜಮಾನ್ರು ಬಂದ್ರು, ನಾನು ಹೋಗ್ಬೇಕು ಯಜಮಾನ್ರೆ. ಇವನಿಗೆ ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿರೋದು ನೋಡು. ಹಂಗ ಅಂದ ತಕ್ಷಣ ಹೆಂಗ್ ಖುಷಿ ಆಗ್ತಾ ಇದ್ದಾನೆ ಅಂತ. ಅವನ್ ಕುತ್ಕೊಂಡು ನಾನು ಸೆಕ್ಯೂರಿಟಿ ಬೈಲಿ ಓಡ್ಸ ಅವ್ರನ್ನ. ನೋ 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 ನೋ, ನಿಲ್ಸಿ ನಿಲ್ಸಿ ನೋ, ಆಣೆನ ವಾಪಸ್ ಕರ್ಕೊಂಡೋಗಿ ಕರ್ಕೊಂಡೋಗಿ. ಇಲ್ಲಿ ನೋಡಪ್ಪ ಗಣೇಶ, ಮುಂದೆ ನಮ್ ದಾರಿಗೆ ಅಡ್ಡ ನಿಂತಿರೋ ಈ ವ್ಯಕ್ತಿಗೆ ನೀನೊಂದು ಸ್ವಲ್ಪ ಕೆಲಸ ಕೊಡ್ಬೇಕಪ್ಪ. ಆ ಸೆಕ್ಯೂರಿಟಿ ಎಲ್ಲೋದ? ಹಲೋ, ಈ ಆನೆಗೆ ಒಳ್ಳೆ ಹಾರ್ಸ್ ಪವರ್ ಇದೆ. ಏ ಗಣೇಶ, ಸ್ವಲ್ಪ ನಿಲ್ಸು, ಬ್ರೇಕ್ ಇಡಿ, ಬ್ರೇಕ್ ಇಡಿ. ಇವನ್ಗೇನ್ ಇಲ್ ಕೆಲ್ಸ? ಅದು ನಾನ್ ಹೇಳ್ತೀನಿ. ಐ ವಿಲ್ ಟೆಲ್ ಯು. ಬೇಡ ಬೇಡ ಬೇಡ, ಐ ವಿಲ್ ಟೆಲ್ ಯು ಇಲ್ಲ, ನಾನ್ ಟೆಲ್ ಯು. ಇವ್ರೇ ಅವ್ರು ಹೇಳ್ದಂತ ಯಜಮಾನ್ರು. ಅದೇನು ಅಂದ್ರೆ, ಈ ಹೋಟ್ಲ್ ಅಲ್ಲಿರೋ ಬಾರ್ ನ ಲೀಸ್ಗೆ ತಗೊಂಡಿರೋ ಅಂತ ಯಜಮಾನ್ರು. ಅಯ್ಯೋ ದೇವ್ರೆ, ಇದೇನಪ್ಪ ನೋಡ್ತಾ ಇದ್ದೀನಿ ನಾನಿಲ್ಲಿ. ನನ್ ಚಿನ್ನು ಮರಿ ಇಲ್ಲೇ ಬಂದ್ಬಿಟ್ಟಿದ್ದಾನೆ. ನಾನ್ ಮೈಸೂರಲ್ಲಿ ಇದ್ದಾಗ ಅಲ್ಲಿರ್ತಾರೆ, ಬೆಂಗಳೂರಿಗೆ ಬಂದಾಗ ಇಲ್ಲಿದ್ದಾರೆ. ಏನಪ್ಪ ಇದು ಆಶ್ಚರ್ಯ ದೇವ್ರೆ, ಏನಪ್ಪ ಇದು? ಇವನು ಹೇಗೋ ಇಲ್ಲಿ ಬಂದ, ಪಾಪಿಗಳಿರೋ ಜಾಗದಲ್ಲೆಲ್ಲ ಈ ದುಷ್ಟ ಇದನಲ್ಲ. ಕರ್ಮ ಏನಾದ್ರೂ ಆಗಿರ್ಲಿ, ನಡೆದಿರೋದೆಲ್ಲ ಗುಡ್ಗೋಸ್ಕರ, ನಡೀತಾ ಇರೋದು ಕೂಡ ಗುಡ್ಗೋಸ್ಕರ, ಮುಂದೆ ನಡೆಯೋದು ಕೂಡ ಗುಡ್ಗೋಸ್ಕರ, ಮುಂದೆ ಏನೆಲ್ಲ ನಡೆಯೋದಿಲ್ವೋ ಅದೆಲ್ಲ ಬೇರೆ ಬೇರೆ ಗುಡ್ಗೋಸ್ಕರ. ಮರ್ಯಾದೆಯಿಂದ ಆನೆ ಕರ್ಕೊಂಡು ಹೊರಗೆ ಹೋಗು. ಆನೆ ಅವನು ಆಗ್ಲೇ ಹೊರಗೆ ಹೋಗೋ ಆಯ್ತಲ್ಲ.